ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಹೋಳಿಗೆ ಹಿಟ್ಟು ಅಥವಾ ಕಣ್ಕ ಸರಿಯಾಗಿ ಮಾಡುವ ವಿಧಾನ ನಾನು ಒಂದ್ ಸ್ವಲ್ಪ ಟಿಪ್ಸ್ ಮತ್ತೆ ಟ್ರಿಕ್ಸ್ ನ ಹೇಳ್ಕೊಟ್ಟಿದೀನಿ ಫಾಲೋ ಮಾಡಿ ಕಣ್ಕ ಚೆನ್ನಾಗಿದ್ರೆ ಹೋಳಿಗೆ ಚೆನ್ನಾಗಿ ಬಂದೇ ಬರುತ್ತೆ ಮೊದಲನೇ ಸ್ಟೆಪ್ ಅಲ್ಲಿ ದೊಡ್ಡದಾಗಿರೋದೊಂದು ಬೌಲ್ ತಗೋಬೇಕು ಮೈದಾ ಹಿಟ್ಟು ಕಾಲ್ ಕೆ ಜಿ ಅಷ್ಟು ನಾನ್ ಮೈದಾ ಹಿಟ್ಟನ ಉಪಯೋಗ ಮಾಡ್ತಾ ಇದ್ದೀನಿ ನೀವು ಚಿರೋಟಿ ರವೆ ಅಥವಾ ಗೋಧಿ ಹಿಟ್ಟನ ಕೂಡ ಉಪಯೋಗ ಮಾಡಬಹುದು ಅಥವಾ ಅರ್ಧ ಮೈದಾ ಹಿಟ್ಟು ಅರ್ಧ ಗೋಧಿ ಹಿಟ್ಟನ ಸೇರಿಸಿ ಕೂಡ ಮಾಡ್ಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣ ಚಮಚದಲ್ಲಿ ಕಾಲು ಚಮಚದಷ್ಟು ಅರಿಶಿನ ನೀರನ್ನ ಹಾಕೊಳ್ಳೋಕ್ಕೆ ಮುಂಚೆ ಚೆನ್ನಾಗಿ ಕಲಿಸ್ಕೋಬೇಕು ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ ಇವಾಗಲೇ ಎಣ್ಣೆ ಹಾಕೊಳ್ಳೋದು ಬೇಡ ಸ್ಟಾರ್ಟಿಂಗಲ್ಲೇ ಎಣ್ಣೆನ ಹಾಕ್ಕೊಳ್ಳೋದ್ರಿಂದ ಮೈದೆ ಹಿಟ್ಟಲ್ಲಿ ಏನು ಲುಟೆನ್ ಅಂತಿರುತ್ತಲ್ಲ ಅದು ರಿಲೀಸ್ ಆಗೋದಿಲ್ಲ ಮೈದೆ ಹಿಟ್ಟಲ್ಲಿ ಜಿಗಡ್ತನ ಬರೋದಿಲ್ಲ ಅದಕ್ಕೋಸ್ಕರವಾಗಿ ಮುಕ್ಕಾಲು ಬಾಗದಷ್ಟು ನಾದಿದ ನಂತರ ಎಣ್ಣೆನ ಹಾಕ್ಕೋಬೇಕು ಮುಕ್ಕಾಲು ಭಾಗದಷ್ಟು ಹಿಟ್ಟನ್ನ ಕಲಸಿದ್ದಾಗಿದೆ ಇಷ್ಟು ಮಟ್ಟಕ್ಕೆ ಕಲಿಸ್ಕೊಂಡ ನಂತರ ಎಣ್ಣೆನ ಉಪಯೋಗ ಮಾಡಬೇಕು ನಾನು ಸಣ್ಣ ಚಮಚದಲ್ಲಿ ಸುಮಾರು ಒಂದೆರಡರಿಂದ ಮೂರು ಚಮಚದಷ್ಟು ಎಣ್ಣೆನ ಉಪಯೋಗ ಮಾಡ್ತಾ ಇದ್ದೀನಿ ಎಣ್ಣೆ ಹಾಕಿದ ನಂತರ ಮತ್ತೊಮ್ಮೆ ಸುಮಾರು ಒಂದೆರಡು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಈಗ ಇದನ್ನ ಬಿಡಬೇಕು ರೆಸ್ಟ್ ಮಾಡೋಕೆ ಬಿಡಬೇಕು ಅರ್ಧ ಗಂಟೆ ಮೇಲ್ಗಡೆ ಕೂಡ ಸ್ವಲ್ಪ ಎಣ್ಣೆನ ಸವರ್ಕೋಬೇಕು ಒಣಗದೇ ಇರಲಿ ಅಂತ ಅರ್ಧ ಗಂಟೆ ಆದಮೇಲೆ ಕಂಡಕಕ್ಕೆ ಕೈ ಹಾಕಕ್ಕೆ ಮುಂಚೆ ಕೈಗೆ ಎಣ್ಣೆನ ಚೆನ್ನಾಗಿ ಸವ್ರ್ಕೊಂಬಿಡಿ ಕೈಗೆ ಅಂಟ್ಕೊಳ್ಳೋದಿಲ್ಲ ಮತ್ತೊಮ್ಮೆ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾತ್ಕೋಬೇಕು ಕಂಡಕ ಚೆನ್ನಾಗಿದ್ದರೆ ಹೋಳಿಗೆ ಚೆನ್ನಾಗಿ ಬಂದೇ ಬರುತ್ತೆ ಈಗಿದಾಗಿದೆ ಎಷ್ಟು ಮೃದುವಾಗಿ ಬಂದಿದೆ ನೋಡಿ ಇದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಈಗ ಹೋಳಿಗೆ ಮಾಡಲಿಕ್ಕೆ ಕಂಡಕ ತಯಾರಾಗಿದೆ ಈ ರೀತಿಯಾಗಿ ಒಮ್ಮೆ ಕಂಡಕನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು